ನಿನ್ನೆ ಎಂತ ಮ್ಯಾಚ್ ಗಳು ಎರಡೂನು ಬನಾನಾ ಅಂದ್ರೆ ಅಲ್ಲೇ ಗೊತ್ತಾಗತ್ತ ನಾವು ಕ್ರಿಕೆಟಿಂಗ್ ಲ್ಯಾಂಗ್ವೇಜ್ ಬನಾನಾ ಅಂತಂದ್ರೆ ಬ್ಯೂಟಿ ಅಂತ ಅರ್ಥ. ಸೊ ಅದಕ್ಕೆ ನಾನು ಎರಡು ಮ್ಯಾಚ್ ನು ಕಂಪೇರ್ ಮಾಡೋದಕ್ಕೋಸ್ಕರ ಒಂದು ಆರೆಂಜ್ ಒಂದು ಬನಾನಾ ಇಟ್ಕೊಂಡಿದ್ವಿ. ನಿನ್ನೆ ಎರಡು ಮ್ಯಾಚ್ ಟೈ ಆಗಿದೆ, ಅದು ಹಿಸ್ಟ್ರಿ. ಅದು ಐ ಪಿ ಎಲ್ ಹಿಸ್ಟ್ರಿನಲ್ಲೇ ಯಾವತ್ತು ನಾವು ಕೇಳಿದ್ದೆ ಇರುವಂತದ್ದು. ವೀಕೆಂಡ್ ಅಲ್ಲಿ ಎರಡು ಪಂದ್ಯಗಳು ಕೂಡ ಟೈ ಆಗಿರುವಂತದ್ದು ಆಶ್ಚರ್ಯ ಆಗ್ಬೋದು. ಬಟ್ ಒಂದೇನು ಅಂತಂದ್ರೆ ಇದು ಟೈ ಆಗಿದ್ರು ಕೂಡ ಎಷ್ಟು ಹೈ ಇಂಟೆನ್ಸ್ ಆಗಿದೆ ಅಂತಂದ್ರೆ ಪಂದ್ಯಗಳು ಎರಡು ಕ್ಲೋಸ್ ಗೇಮ್ಸ್, ಎರಡು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿದೆ ಇದು ತಂಡಗಳಿಗೆ. ಎಸ್ಪೆಷಲಿ ಸೆಕೆಂಡ್ ಗೇಮ್ ಬಗ್ಗೆ ಮಾತಾಡ್ತಾ ಇರೋದು ಅಂತಂದ್ರೆ ಅದು ಕಿಂಗ್ಸ್ ಇಲೆವೆನ್ ಪಂಜಾಬ್ ಉಳಿಲೇಬೇಕು ಟೂರ್ನಮೆಂಟ್ ಅಲ್ಲಿ ಅಂತಂದಾಗ ಅವರು ಟೈ ಮಾಡಿ ನೆಕ್ಸ್ಟ್ ಸೂಪರ್ ಓವರ್ ಆಡಿ ಸೂಪರ್ ಓವರ್ ಆದ್ಮೇಲೆ ಇನ್ನೊಂದು ಸೂಪರ್ ಓವರ್ ಆಡಿ ಅಲ್ಲಿ ಪಾಯಿಂಟ್ಸ್ ಒನ್ ಆಫ್ ದ ಟೀಮ್ಸ್ ಟು ಬೀಟ್ ಅಂದ್ರೆ ಮುಂಬೈ ಇಂಡಿಯನ್ಸ್ ಮೇಲೆ ತಗೊಂಡಿರೋಂಥದ್ದು. ಅಲ್ಲೇ ಗೊತ್ತಾಗ್ತದೆ ಹೆಂಗ್ ರಿವರ್ಸ್ ಆಗುತ್ತೆ ಫಾರ್ಚ್ಯೂನ್ಸ್ ಅಂತ. ಹೆಂಗೆ ಒಂದೊಂದು ಸಣ್ಣ ಇವೆಂಟು ಅಂತ ಹೇಳ್ತೀನಿ. ಗೆದ್ರು ಸೋತ್ರು ಅದೆಲ್ಲ ಇದ್ದಿದ್ದೆ. ನಮ್ಮ ಕಾಮೆಂಟ್ರಿ ಮಾಡುವಾಗ ಸಖತ್ ಎಕ್ಸೈಟಿಂಗ್ ಆಗಿತ್ತು ನಿನ್ನೆ. ಯಾಕೆಂದ್ರೆ ನಾವು ವೀಕೆಂಡ್ ಅಲ್ಲಿ ಯೂಶ್ವಲಿ ಏನಾಗುತ್ತೆ 12 hours ಒಟ್ಟಿಗೆ ಕಾಮೆಂಟ್ರಿ ನಡೀತಾ ಇರ್ತೀವಿ. ಅಲ್ಲ ಅಷ್ಟು ಸುಲಭ ಇರಲಿಲ್ಲ, ಎನರ್ಜಿ ಬೇಕು ಸಿಕ್ಕಾಪಟ್ಟೆ. ಲಾಸ್ಟ್ ಲಾಸ್ಟ್ ಅಲ್ಲಿ ಆದಾಗಂತೂ ಎನರ್ಜಿ ಸಾಪ್ ಆಗ್ತಾ ಇರ್ತದೆ ಅಂದ್ರೂ ಕೂಡ ಇಟ್ಕೋಬೇಕು. ಈ ತರ ಎಕ್ಸೈಟಿಂಗ್ ಆಗಿದ್ದಾಗ ಇನ್ನೂ ಖುಷಿಯಾಗಿ ಮಾಡ್ತೀವಿ ನಾವು ಕಾಮೆಂಟ್ರಿ. ಯಾಕಂದ್ರೆ ನಮ್ಗೆ ಅಟ್ ಎಂಡ್ ಆಫ್ ದ ಡೇ ಕ್ರಿಕೆಟ್ ಚೆನ್ನಾಗಿರ್ಬೇಕು, ಮಜಾ ಇರಬೇಕು ಅಂತ ಹೇಳ್ತಾ ಇರ್ತೀನಿ. ಫಸ್ಟ್ ಗೇಮ್ಗೆ ಬಂತು ಅಂತಂದ್ರೆ ಆಬ್ವಿಯಸ್ಲಿ ಇಲ್ಲಿ ಗೊತ್ತಾಗತ್ತೆ ನಿಮ್ಗೆ, SRH ವರ್ಸಸ್ KKR ಅದು ಟೈ ಆಗುವಂತಹ ಪಂದ್ಯನೇ ಅಲ್ಲ. ಡೇ ಓನರ್ ಆಡ್ತಿದ್ದಾರೆ, ಸ್ಲೋ ಇರ್ಬೋದು ಪಿಚ್ಚು, ಬಟ್ ಆದ್ರೂ ಸೆಟ್ಲ್ ಆಗಿರುವಂತ ಡೇ ಓನರ್. ಅಂಡ್ ಒಂದ್ ಹಂತದಲ್ಲಿ ಅನ್ಕೊಂಡಿದ್ರು KKR ಆರಾಮ ಗೆದ್ಬಿಡ್ತಾರೆ ಅಂತ. ಯಾಕೆಂದ್ರೆ ಮಿಡ್ ಓವರ್ಸ್ ಅಲ್ಲಿ ಸಫೋಕೇಟ್ ಮಾಡ್ಬಿಟ್ರು SRH ನ. ಅಲ್ಲಿ ನಿಂತ್ಕೊಂಡು ಆಡಿದ್ದು ಅಂತಂದ್ರೆ ನನ್ನ ಪ್ರಕಾರ KKR ಅಗೇನ್ಸ್ಟ್ ಇವರು ಡೇವಿಡ್ ವಾರ್ನರ್. ನೀವು ಅನ್ಕೊಬೋದು ಏನಪ್ಪ ಕೊನೆ ತನಕ ಆಡೋರು ಕೂಡ ಗೆಲ್ಲಿಸ್ಲಿಲ್ವಲ್ಲ ಅಂತಂದ್ರೆ ಅದಷ್ಟು ಸುಲಭ ಇರಲಿಲ್ಲ ಪಿಚ್. ಯಾಕೆಂದ್ರೆ ಅದು ಬರ್ತನೂ ಇರಲಿಲ್ಲ, ಚೆನ್ನಾಗಿ ಬೌಲಿಂಗ್ ಮಾಡೋರು KKR ಆಬ್ವಿಯಸ್ಲಿ. ಅಂಡ್ ವಾಟ್ ಈಸ್ ಮೋರ್ ಇಂಪ್ರೆಸಿವ್ ಅಂತಂದ್ರೆ ಅದು ಸಮದಾಡಿದಂತ ಬ್ಯಾಟಿಂಗ್. ಶಾಕಿಂಗ್ ಏನು ಅಂತ ಹೇಳ್ತೀನಿ ಅದರಲ್ಲಿ. ನಮಗೆ ಈ ಟೂರ್ನಮೆಂಟ್ ಅಲ್ಲಿ ಸಿಕ್ಕಾಪಡೆ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ಅಂದ್ರೆ ನನ್ನ ತಲೆನಲ್ಲಿ ಯಾವಾಗ್ಲೂ ಈ ಪ್ರಶ್ನೆ ಕೇಳೋದು ಅಂತಂದ್ರೆ ನಿಮ್ಮ ಟೀಮ್ ಅಲ್ಲಿ ಯಾರು ಬೆಸ್ಟ್ ಬ್ಯಾಟ್ಸ್ಮನ್ ಸ್ಟ್ರೈಕ್ ರೇಟ್ ಇಟ್ಕೊಂಡು ಚೆನ್ನಾಗಿ ಆಡೋರು, ಬೌಂಡ್ರಿ ಹೊಡೆಯೋ ಅಂತ ಪ್ಲೇಯರ್ನ ಯಾಕೆ ಹಿಂದೆ ತಳ್ತೀರಾ? ನನ್ನ ಪ್ರಶ್ನೆ ಇಷ್ಟೆ. ನಿನಗೆ ಬೌಂಡ್ರಿ ಹೊಡೆಯಕ್ಕೆ ಬರುತ್ತೆ ಅನ್ನೋರ್ನ ನೀವು ಬೆಂಚ್ ಮೇಲೆ ಕೂರಿಸಿ ಕಾದು ಕಾದು ಆಮೇಲೆ ನೋಡೋಣ ಆಮೇಲೆ ಅಂದ್ರೆ ಪ್ರೊಟೆಕ್ಟ್ ಮಾಡ್ತಾ ಇರ ನೀವು. ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಪೋಸಿಷನ್ಗೆ ನೀವು ಒಂದು ಆಪರ್ಚುನಿಟಿ ಕೊಡ್ತಾ ಇರ್ತೀರ. ನಿನ್ನೆ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂತಂದ್ರೆ ಇಂಜುರಿ ಆಗಿದ್ದು ಕೇನ್ ವಿಲಿಯಮ್ಸನ್ ಫೀಲ್ಡಿಂಗ್ ಮಾಡೋವಾಗ. ಅಂದ್ರೆ ಎಂತ ಒಳ್ಳೆ ಮೂವ್ ಮಾಡೋದು. ನಾನು ಐ ಆಮ್ ಎ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಕೇನ್ ವಿಲಿಯಮ್ಸ್. ನಾನು ಹೇಳ್ತೀನಿ ABD ವಿಲಿಯರ್ಸ್ ಕೇನ್ ವಿಲಿಯಮ್ಸ್ ಅನ್ನೆಲ್ಲ ಕ್ರಿಕೆಟ್ಗೆ ಒಂದು ವರ ಇದ್ದಾಗೆ ಅಂತ. ಯಾವ್ದಾರ ಕಂಟ್ರಿಯಿಂದ ಬರ್ಬೋದು, ಹೆಂಗಾರ ಇರ್ಬೋದು, ಬಟ್ ಅವರೆಲ್ಲಾನು ಕೂಡ ಜೆಂಟಲ್ಮನ್ ಕ್ರಿಕೆಟರ್ಗಳು. ನಮ್ಮವರು ತಮ್ಮವರು ಬಿಟ್ಬಿಡಿ ಇಲ್ಲಿ, ಎಲ್ಲರೂ ನಮ್ಮವರು ಅಂತೀನಿ ಇವಾಗ. ಯಾಕೆಂದ್ರೆ ಕೇನ್ ವಿಲಿಯಮ್ಸ್ ಅನ್ನು ನ್ಯೂಜಿಲೆಂಡ್ ಆಗಿದ್ರು ಕೂಡ ಅವ್ರ ತರ ಜೆಂಟಲ್ಮನ್ ನಿಮ್ಗೆ ಸಿಗೋದೇ ಇಲ್ಲ. ಅಂದ್ರೆ ಕ್ಯಾಪ್ಟನ್ ಆಗಿ ಲೀಡರ್ ಆಗಿ ನಾನು ಮಾತಾಡಿದ್ದು. ಅವರು ಕ್ಯಾಪ್ಟನ್ ಆಗಿದ್ರು ಕೂಡ SRH ಅಲ್ಲಿ ಡೇವಿಡ್ ವಾರ್ನರ್ ಅಂಡರ್ ಆಡಿ ಅವರು ಬೆಸ್ಟ್ ಕೂಡ ಟ್ರೈ ಮಾಡ್ತಾರೆ. ಎಕ್ಸಾಂಪಲ್ ಆಗಿದ್ದೇನೆ ಅಲ್ಲೇ. ಇಂಜುರಿ ಆಗಿದೆ ನನಗೆ ಆಡಕ್ ಆಗಲ್ಲ ಅಂತ ತಕ್ಷಣ ಆರಾಮಾಗಿ ಕೂತ್ಕೊಬೋದಾಗಿತ್ತಲ್ಲಿ, ಬೇರೆ ಯಾರನ್ನ ಕಳಿಸ್ಬೋದಾಗಿತ್ತು. ಬಟ್ ಓಪನ್ ಬಂದ್ರು, ಯಾಕೆ ಬಂದ್ರು, ಯಾಕೆ ಬಂದ್ರು ಅಂತಂದ್ರೆ ಅಲ್ಲಿ ಪವರ್ ಪ್ಲೇನ್ ಅಲ್ಲಿ ಆದಷ್ಟು ಯೂಸ್ ಮಾಡೋಣ, ಸಿಂಗಲ್ಸ್ ಓಡಕ್ ಆಗದೆ ಇರೋಲ್ಲ, ಒಳ್ಳೆ ಸ್ಟಾರ್ಟ್ ಬರಬೇಕು. ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಿದ್ದು ಡೇವಿಡ್ ವಾರ್ನರ್. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ನೋಡಿ, ಒಬ್ರು ಆಸ್ಟ್ರೇಲಿಯನ್ನು ಇನ್ನೊಬ್ಬ ನ್ಯೂಜಿಲೆಂಡ್, ಅವರಿಬ್ರು ಕಚ್ಚಾ ಕಚ್ಚೋ ತರ ಇಂಡಿಯಾ ಪಾಕಿಸ್ತಾನ ಇದೆ. ಗೊತ್ತಾ ನಿಮ್ಗೆ ಇಂಗ್ಲೆಂಡ್ ಆಸ್ಟ್ರೇಲಿಯಾಕಿನ್ನ ಜಗಳ ಆಗೋದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಟೀಮ್ಸ್ ನಲ್ಲಿ. ಅಂದ್ರೆ ಅಷ್ಟು ಕಾಂಪಿಟೇಟಿವ್ ಆಗಿರುತ್ತೆ, ಕಾಟ ಕೊಡ್ತಾರೆ ನ್ಯೂಜಿಲೆಂಡ್. ಅಂದ್ರೂ ಕೂಡ ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿದೆ. ಹೇಳಿದ್ರು ಕೇನ್ ವಿಲಿಯಮ್ಸ್ ಅನ್ನು ನಾನು ಓಪನ್ ಮಾಡ್ತೀನಿ ಅಂತ. ಆಯ್ತು, ಡೇವಿಡ್ ವಾರ್ನರ್ ಒಪ್ಪಿದ್ರು, ನಮ್ಮ ಸ್ಕ್ರೀನಲ್ಲಿ ಬಂದ್ರು. ಅವ್ರು ಏನ್ ಪಾತ್ರ ಮಾಡಬೇಕು ಮಾಡಿದ್ರು. ಕೇನ್ ವಿಲಿಯಮ್ಸ್ ಅನ್ನೋರು ಟಾಪ್ ಕ್ವಾಲಿಟಿ ಪ್ಲೇಯರ್, ನೋ ಡೌಟ್. ಅಂದ್ರೆ ಕ್ರಮೇಣ ವಾಪಸ್ ಕಮ್ ಬ್ಯಾಕ್ ಮಾಡಾದ್ಮೇಲೆ ಪ್ರಿಯಂ ಗರ್ಗ್ ಔಟ್ ಆದ್ರು, ಮನೀಶ್ ಪಾಂಡೆ ಔಟ್ ಆದ್ರು. ಎಕ್ಸ್ಟ್ರಾಡನರಿ ಸ್ಪೆಲ್ ಮಾಡಿದ್ದು ಅಂತಂದ್ರೆ ಅದು ಲೋಕೆ ಫರ್ಗ್ಯೂಸನ್ ಫಸ್ಟ್ ಮ್ಯಾಚ್ ಆಡ್ತಾ ಇದಾರೆ, ಹೆಂಗೆ ಯೂಸ್ ಮಾಡಿದ್ರು ತೋರಿಸ್ಕೊಟ್ರಲ್ಲ. ಈ ಒಂದು ಹಳೆ ಎರಡು ಮೂರು ವಿಡಿಯೋಗಳಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ನಾವು ಯಾಕೆ ಸಾಫ್ಟ್ ಆಗಿರಲ್ಲ ಕ್ರಿಕೆಟಿಂಗ್ ಲ್ಯಾಂಗ್ವೇಜ್ ಮಾತಾಡುವಾಗ ಡ್ರೆಸ್ಸಿಂಗ್ ರೂಮಲ್ಲಿ ನಮ್ಮ ಯಂಗ್ಸ್ಟರ್ಸ್ಗೆ. ಲೋಕಿ ಫರ್ಗ್ಯೂಸನ್ ಅವ್ರ ಎಕ್ಸಾಂಪಲ್ ನೋಡಿ, ಸಿಕ್ತ ಆಪರ್ಚುನಿಟಿ ರೆಡಿ ಇದ್ರು, ಮ್ಯಾಚ್ ವಿನ್ನರ್ ಆದ್ರು. ಎಂತ ಸ್ಪೆಲ್ಲು, 10 runs ಕಡಿಮೆ ಕೊಡ್ತಾರೆ, ಬಂದು 3 wickets 4 wickets ತೆಗಿತಾರೆ, ಮ್ಯಾಚ್ ನ ಗೆಲ್ಲಿಸ್ತಾರೆ ಅಂದ್ರೆ ಕಾಯ್ತಾ ಇದಕ್ಕೆ. ಇಂಥ ಪರ್ಫಾರ್ಮೆನ್ಸ್ ಇದ್ರೆ ನೀವು ಈ IPL ಮತ್ತೆ ಇಂಡಿಯಾ ಆಡೋಕೆ ಲಾಯಕ್ ಇದ್ದೀರಾ, ಸರ್ವೈವ್ ಆಗ್ತೀರಾ ಅಂತ. 10-12 ವರ್ಷಗಳ ಆಡಿ ನೀವು ಟೀಮ್ ಅಲ್ಲಿ ಹೋಗಿ ಬಂದು ಮಾಡಿ ಒಂದು ಮ್ಯಾಚ್ ಗೆಲ್ಲಿಸ್ಲಿಲ್ಲ ಅಂತಂದ್ರೆ ಏನ್ ಅರ್ಥ ಅಂತ ಕೇಳಿದಾಗ ಅರ್ಥ ಆಗ್ತಾ ಇಲ್ಲ. ನಾನು ಯಾವ ಲ್ಯಾಂಗ್ವೇಜ್ ಮಾತಾಡ್ತೀನಿ, ಏನ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ ಟಾಪ್ ಕ್ವಾಲಿಟಿ ಕ್ರಿಕೆಟರ್ಸ್ ಅಂತ. ಬಿಗ್ಗೆಸ್ಟ್ ಎಕ್ಸಾಂಪಲ್ ನಾನು ಮನೀಶ್ ಪಾಂಡೆ ಹೇಳ್ತಿದ್ದೆ, ಎಂತ ಆಪರ್ಚುನಿಟಿ ಮ್ಯಾಚ್ ಗಳನ್ನ ಗೆಲ್ಸಕ್ಕೆ ಕೈ ಚೆಲ್ತಾ ಇದಾರೆ. ನಾನು ದೇವದತ್ ಪಡಿಕಲ್ ಬಗ್ಗೆ ಮಾತಾಡಿದಾಗ ಓಕೆ ಪರವಾಗಿಲ್ಲಪ್ಪ ಹುಡುಗ ಬೈರು ನಡೆಯತ್ತೆ ಆಡ್ತಾರೆ ಅಂತ. ಯಾಕಂತೀನಿ ಅಂತಂದ್ರೆ ಇನ್ನು ಇವಾಗ ತಾನು ಸೀನ್ಗೆ ಬಂದಿರೋದು ಗೊತ್ತಿಲ್ಲ, ಇನ್ನು ಅಷ್ಟು ಈಸಿ ಇರೋದಿಲ್ಲ ಅವ್ರಿಗೆ ಕ್ವಶನಿಂಗ್ ಕೊಡಬೇಕು.
ಆದರೆ 10 ವರ್ಷ ಕ್ರಿಕೆಟ್ ಆಡಿರೋರಿಗೆ ನಾನು ಖುಷಿ ಕೊಡೋದಿಲ್ಲ. ತಲೆ ಮೇಲೆ ಮಟ್ಟಕ್ಕೆ ಹೇಳಬೇಕು, ಅನ್ಪಾರ್ಡನಬಲ್ ಲೆವೆಲ್ನವೇ. ಯಾಕೆ ಅಂತಂದರೆ ಅಷ್ಟು ಕ್ವಾಲಿಟಿ ಇರುತ್ತೆ, ಅಷ್ಟು ಲೆವೆಲ್ ವ್ಯತ್ಯಾಸ ಇರುತ್ತೆ. ಲೋಕಿ ಫರ್ಗ್ಯೂಸನ್ ಮಾಡಿದ್ದೆ ಅದು, ಅವರು ಬೌಲಿಂಗಿಂದನೇ ವಾಪಸ್ ಕೆ ಕೆ ಆರ್ ಕಮ್ ಬ್ಯಾಕ್ ಮಾಡೋದು. ಇದು ಇಂಚ್ ಕೂಡ ಕೊಡದೇ ಇರೋಂಥ ಟೋರ್ನಮೆಂಟ್, ನಾಪ್ ಕರೀ ಹೈ ಲೆವೆಲ್ ಟೋರ್ನಮೆಂಟ್, ಹೈ ಇಂಟೆನ್ಸಿಟಿ ಟೋರ್ನಮೆಂಟ್. ಅದಕ್ಕೆ ನನ್ನ ಲ್ಯಾಂಗ್ವೇಜ್ ಹಿಂಗಿರೋದು. ಆದರೆ ಆ ಒಂದು ಕಮ್ ಬ್ಯಾಕ್ ಮಾಡಿದ ಮೇಲೆ ಡೇವಿಡ್ ವಾರ್ನರ್ಗೆ ಸಮದ್ದು ಮಾಡಿದಂಥ ಒಂದು ಸಪೋರ್ಟ್ ನೋಡಬೇಕಾಯ್ತು. ಎಂಥ ಒಳ್ಳೆ ಶಾರ್ಟ್ ಹೊಡೆದ್ರು ಸಿಕ್ಸು ಬ್ಯಾಟ್ ಮಿನ್ಸ್ಗೆ, ಅದಾದಮೇಲೆ ಬೌಂಡ್ರಿ ಹೊಡೆದ್ರು, ಅಲ್ಲೇ ಇಂಟೆನ್ಷನ್ಸ್ ತೋರಿಸಿದ್ರು. ಪ್ರಿಯಮ್ ಗರ್ಗ್ ಸಾಲಿಡ್ ಫೀಲ್ಡರ್, ಬಟ್ ಬ್ಯಾಟಿಂಗ್ ಅಲ್ಲಿ ಹಿ ಸ್ಟಿಲ್ ನಾಟ್ ಗುಡ್ ಎನಫ್ ಅಟ್ ದಿಸ್ ಲೆವೆಲ್ ಅಂತ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡ್ತೀನಿ. ಟೈಮ್ ಕೊಡಬೇಕು ಅವ್ರಿಗೂ, ಟೈಮ್ ಕೊಡಬೇಕು ಅಂತಂದ್ರೆ ಅವರು ಕೂಡ ಇಂಪ್ರೂವ್ ಆಗಬೇಕು ಅಂತಂದ್ರೆ ಈ ಲೆವೆಲ್ಗೆ ಬಿಲಾಂಗ್ ಆಗ್ತಾರ ಅಂತ. ಅದು ಸೂಪರ್ ಓವರ್, ಬಟ್ ಎಂಥ ಸೂಪರ್ ಓವರ್! ತಿರ್ಗಾ ಬಂದು ತಿರ್ಗಾ 2 ವಿಕೆಟ್ ಅಂತ ತೆಗೆದು ಆಲ್ ಔಟ್ ಮಾಡಿದ್ದು ಅಂದ್ರೆ ಲೋಕಿ ಫರ್ಗ್ಯೂಸನ್. ಅಲ್ಲಿ ಗೊತ್ತಾಗ್ತಾ ಇದೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಆ ಒಂದು ಜೋಶಲ್ಲಿ ಆಡೋಂಥ ಪ್ಲೇಯರ್, ಹಸಿವಿರುವಂಥ ಪ್ಲೇಯರ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೂಪರ್ ಓವರಲ್ಲಿ ಪಾಪ ಅನ್ಫಾರ್ಚುನೇಟ್ಲಿ ಎಂದಿನಂತೆ ಇದು 4th-5th ಸೂಪರ್ ಓವರ್ ಆಗಿದೆ ಈ ಟೂರ್ನಮೆಂಟ್ನಲ್ಲಿ. ಫಸ್ಟ್ ಬ್ಯಾಟಿಂಗ್ ಆಡಿದವರು ಯಾರು ಸಕ್ಸಸ್ಫುಲ್ ಆಗೇ ಇರಲಿಲ್ಲ. ಸೊ SRH ಆಲ್ ಔಟ್ ಆಗಿಬಿಟ್ಮೇಲೆ, ಇನ್ಫ್ಯಾಕ್ಟ್ ಡೇವಿಡ್ ವಾರ್ನರ್ ಔಟ್ ಆದ್ಮೇಲೆ ಇನ್ನೊಂದು ವಿಕೆಟ್ ಬಿದ್ದಮೇಲೆ ಅಲ್ಲೇ ಮಠ ಹತ್ತಿದ್ರು ಅಂತಲೇ ಕೇಳಿದ್ದು. ಬಟ್ ಕೆ ಕೆ ಆರ್ ಅವ್ರಿಗೆ ಮೆಚ್ಚಬೇಕಾಗಿರೋದು ಅದೇನೆ. ಬಂದರು, ಸಖತ್ತಾಗಿ ಆಡಿದ್ರು, ಫಿನಿಶ್ ಮಾಡಿದ್ರು, ಆಯಿತು ಕತೆ ಮುಗೀತು. ಅಲ್ಲಿಗೆ ಮುಗಿಯುತ್ತೆ ಅನ್ಕೊಂಡು ಆ ಸಂಡೇ ಇಲ್ಲ. ಎರಡನೇ ಮ್ಯಾಚು ಮುಂಬೈ ಇಂಡಿಯನ್ಸಸ್ ಕಿಂಗ್ಸ್ ಇಲೆವೆನ್. ಕಿಂಗ್ಸ್ ಇಲೆವೆನ್ ಫಾರ್ಚೂನ್ಸು ಹಿಂಗೆ ಹೋಗಿ ಹಿಂಗೆ ನೋಸ್ ಡೈವ್ ಹೊಡಿಯುತ್ತೆ ಎವ್ರಿ ಟೈಮ್ ಮ್ಯಾಚಲ್ಲು. ಹಿಂಗೆ ಮೇಲೆ ಹತ್ತಾರೆ ಗೆಲ್ತಾರೆ ಅನ್ನೋಷ್ಟಲ್ಲಿ ತಡಾರ ಅಂತ ಅಲ್ಲಿಂದ ಬಿಡ್ತಾರೆ. ಹಿಂಗೂ ಬೀಳಲ್ಲ ಅವರು, ಹಿಂಗೆ ಬೀಳ್ತಾ ಇದ್ದಿದ್ದು. ಇಲ್ಲಿ ಚೇಂಜ್ ಆಗಿದ್ದು ಎಲ್ಲಿ ಅಂತ ಹೇಳ್ತೀನಿ. ನೀವು ಯಾರು ಮ್ಯಾಚ್ ನೋಡಿತ್ತು ಅಂತಂದ್ರೆ ದಯವಿಟ್ಟು ಹೈಲೈಟ್ಸ್ನ ನೋಡಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಎಕ್ಸೈಟಿಂಗ್ ಆಗಿತ್ತು ಅಂತ. ಒಂದು ಥಾಟು ರಾಹುಲ್ ಅವರ ಕ್ಯಾಪ್ಟನ್ಸಿ ಬಗ್ಗೆನೂ ಹೇಳಲೇಬೇಕು. ಅಷ್ಟು ಇಂಟೆನ್ಸಿಟಿ ಇರುವಂತಹ ಪಂದ್ಯಗಳು, ಅಷ್ಟು ಪ್ರೆಷರ್ ಅಲ್ಲಿ ಇದ್ದಾರೆ ಗೆಲ್ಲೇಬೇಕು. ಫ್ರಾಂಚೈಸಿ ಕ್ರಿಕೆಟ್ ಅಲ್ಲಿ ಅಂತಂದ್ರು ಕಾಮ್ ಕೂಲ್ ಆಗಿದ್ರು, ಅವ್ರ ಕೆಲಸ ಮಾಡ್ತಾನೆ ಇದ್ರು. ಎಂತ ಎಕ್ಸ್ಟ್ರಾ ಆರ್ಡಿನರಿ ಇನಿಂಗ್ಸ್ ಆಡಿದ್ರು ಬ್ಯಾಟಿಂಗ್ ಅಲ್ಲಿ, ಕ್ಯಾಪ್ಟನ್ಸಿನಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಪ್ಲೇಯರ್ಸ್ನ, ಅದೇ ಬೇಕಾಗಿರುವಂಥದ್ದು. ಸೊ ಒಂದ್ ಹಂತದಲ್ಲಿ ಒಂದ್ ಸೂಪರ್ ಓವರ್ ಆಗುತ್ತೆ, ಒಪ್ಕೊಂಬಣ. ಆ ಸೂಪರ್ ಓವರ್ ಆಗೋದಕ್ಕೆ ಕಾರಣ ಅಂತಂದ್ರೆ ಅಲ್ಲಿ 3 ರನ್ ಸೇವ್ ಮಾಡಿದ್ರು ಗೋಲ್ಡನ್ ಅಲ್ಲಿ. ಎಂತ ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ಸ್ಕ್ವೇರ್ ಲೆಗ್ ಅಲ್ಲಿ ಡೈವ್ ಹೊಡೆದು 3 ರನ್ ಸೇವ್ ಮಾಡಿದ್ರು, ಇಲ್ಲ 4 ರನ್ ಹೋಗಿದ್ರೆ ಅಲ್ಲೇನೆ ಆಗೋಗಿರೋದು ಪಂದ್ಯ. ಆದ್ರೆ ಒಂದು ಕೋಲ್ಡನ್ ಏನ್ ಮಾಡ್ತು ಅಂತಂದ್ರೆ ತಿರ್ಗಾ ವಾಪಸ್ ಕಮ್ ಬ್ಯಾಕ್ ಮಾಡಿದ್ ಯಾರು ಇಲ್ಲಿ ಈ ಕಡೆ ಮಾಯಕ ಅಗರ್ವಾಲ್ ಅವರ ಸೇವ್ ಯಾರು ನೋಡಿದ್ರ ಅದನ್ನ 6 ಈಸಿಯಾಗಿ ಹೋಗ್ಬೋದಾಗಿತ್ತು. ಆಚೆ ಕಡೆ ಹೋಗಿರೋ ಬಾಲ್ ನ ಡೈವ್ ಮಾಡಿ ವಾಪಸ್ ತಿರ್ಗಾ ಬ್ರೌಂಡ್ರಿ ಒಳಗೆ ತಳ್ಳಿ ಅಲ್ಲಿ ಮ್ಯಾಚ್ ತಿರ್ಗಾ ತಗೊಂಡ್ಬಂದಿದ್ದು. ರಿವರ್ಸಲ್ ಆಫ್ ಫಾರ್ಚೂನ್ ಕಿಂಗ್ಸ್ ಇಲೆವೆನ್ ಅಲ್ಲೇನೆ. ಒಂದ್ ಮೊಮೆಂಟ್, ಒಂದ್ ಇನ್ಸ್ಟೆನ್ಸ್ ಏನ್ ಬೇಕಾರಾಗ್ಬೋದು ಕ್ರಿಕೆಟ್ ಅಲ್ಲಿ. ಇದೇ ಕಾರಣ ನಾನು ಹೇಳ್ತಾ ಇದ್ದು. ಈ ಗಲಾಟೆನಲ್ಲಿ ಮರ್ತೋಗ್ಬಾರ್ದು ಬುಮ್ರಾ ಮಾಡಿದಂತ ಬೌಲಿಂಗ್, ಔಟ್ ಸ್ಟ್ಯಾಂಡಿಂಗ್ ಬೌಲಿಂಗ್, ಎಕ್ಸ್ಟ್ರಾಆರ್ಡಿನರಿ ಸ್ಕಿಲ್ ಅವ್ರಿಗೆ. ಇಂಡಿಯಾ ಯಾಕೆ ಲಕ್ಕಿ ಇದಾರೆ ಅಂತಂದ್ರೆ ಇಬ್ರು ಬೌಲರ್ಸ್ ಡೆತ್ ಅಲ್ಲಿ ಮಾಡೋರು ಅದೇ ತರ. ಈ ಕಡೆ ಶಮಿ, ಇನ್ಫ್ಯಾಕ್ಟ್ ಶಮಿನೂ ಸರ್ಪ್ರೈಸ್ ಏನ ಆಗ್ತಾ ಇಲ್ಲ, ಅವ್ರ ಹತ್ರ ಸಾಲಿಡ್ ಯಾರು ಕರೆಯೋದು, ಬಟ್ ಡಿಫೆಂಡ್ ಮಾಡಿದ್ರಲ್ಲ ಅದು ಮೆಚ್ಚಬೇಕಾರ್ದು. ಎಂತ ಟೆಂಪರ್ಮೆಂಟ್, ಎಂತ ಪ್ರೆಷರ್ ಹ್ಯಾಂಡಲ್ ಮಾಡೋದು ನೋಡಕ್ ಈಸಿ, ಕಾಮೆಂಟ್ರಿ ಮಾಡೋದು ಈಸಿ, ಕೂಕೊಳ್ಳೋದು ಈಸಿ, ಅಲ್ಲಿ ಹೋಗಿ ಆಡೋದು ಇದೆಯಲ್ಲ ಅದು ಅಷ್ಟು ಈಸಿ ಅಲ್ಲ. ಒಂದ್ ಕಡೆ ಬುಮ್ರಾ, ಇನ್ ಕಡೆ ಶಮಿ, ಬಟ್ ಇಬ್ರು ತಿರ್ಗಾ ವಾಪಸ್ ಬರಕ್ಕಾಗಲ್ಲ. ಯಾಕೆಂದ್ರೆ ಸೆಕೆಂಡ್ ಸೂಪರ್ ಓವರು, ಫಸ್ಟ್ ಸೂಪರ್ ಓವರ್ ಯಾರು ಇನ್ವಾಲ್ವ್ ಆಗಿರೋ ಅವ್ರು ಯಾರು ಇನ್ವಾಲ್ವ್ ಆಗೋಂಗಿಲ್ಲ ಸೆಕೆಂಡ್ ಸೂಪರ್ ಓವರ್ ಅಲ್ಲಿ. ಬಟ್ ಮೆಚ್ಚಬೇಕಾಗಿದ್ದೇನು ಅಂತಂದ್ರೆ ಯೂನಿವರ್ಸ್ ಬಾಸ್ ಬಂದೊಂದು ಟ್ರೆಂಡ್ ಬೋಲ್ಡ್ಗೆ ಹೊಡೆದಂತ 6. ಯಾರ್ಕ್ ಅವ್ರು ಮಾಡೋದಷ್ಟು ಸುಲಭ ಇರಲಿಲ್ಲ, ಬಟ್ ಅಂಥದ್ರಲ್ಲೂ ಅದು ಪ್ರೆಷರ್ ಗೇಮ್ ಆಗಿದ್ದು. ಟ್ರೆಂಡ್ ಬೋಲ್ಡ್ ಚೆನ್ನಾಗೆ ಟ್ರೈ ಮಾಡಿದ್ದು, ಬಟ್ ಲೋ ಫುಲ್ ಟಾಸ್ ಕೂಡ ಆ ಹೆವಿ ಬ್ಯಾಟಲ್ 6 ಜೊತೆಗೆ ಫಿನಿಶ್ ಮಾಡಿದ್ದು ಕ್ರಿಸ್ ಗೇಲ್. ಬಟ್ ಇದು ಸೆಲೆಬ್ರೇಷನ್ ಟೈಮ್ ಆದರೂ ಕೂಡ ಕಿಂಗ್ಸ್ ಇಲೆವೆನ್ಗೆ ಫಾರ್ಚೂನ್ಸ್ ಹೆಂಗೆ ಚೇಂಜ್ ಆಯಿತು ಅಂತ ಹೇಳ್ತೀನಿ. ಸಣ್ಣ ಸಣ್ಣ ಇನ್ಸ್ಟೆನ್ಸಸ್ ಹೆಂಗೆ ಚೇಂಜ್ ಆಯಿತು ಅಂತ ಹೇಳ್ತಾಯಿದ್ದೀನಿ. ಅಂದರೆ ಒಂದೊಂದು ಬಾಲು ಇಂಪಾರ್ಟೆಂಟು ಕ್ರಿಕೆಟಲ್ಲಿ, ಅಂದರೆ ಸ್ಟೇಯಿಂಗ್ ಇನ್ ದ ಪ್ರೆಸೆಂಟ್ ಅಷ್ಟೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಮೆಚ್ಚಬೇಕಾಗಿರೋದು ಕಿಂಗ್ಸ್ ಇಲೆವೆನ್, ನರ್ವ್ ಹೋಲ್ಡ್ ಮಾಡಿದ್ರು, ಆ 7 ಪಾಯಿಂಟ್ ಬಂದು 6 ಪಾಯಿಂಟ್ಸ್ ಅಲ್ಲಿ ಬಂದು ಕೂತಿದ್ದಾರೆ. ಏನು ಬೇಕಾರಾಗ್ಬೋದು ಟೂರ್ನಮೆಂಟಲ್ಲಿ, ಮ್ಯಾಥಮೆಟಿಕಲಿ ದೇ ಆರ್ ಸ್ಟಿಲ್ ಇನ್. ಸೊ ಇಲ್ಲಿ ಮೆಚ್ಚಬೇಕಾಗಿರೋದು ಏನು ಅಂತಂದರೆ ನಾನು ಕಂಪ್ಲೀಟ್ ಪಾಯಿಂಟ್ಸ್ ಕೊಡೋದು ಕೆ ಎಲ್ ರಾಹುಲ್ಗೆ ನಿನ್ನೆ. ಯಾಕೆಂದ್ರೆ ಬ್ಯಾಟಿಂಗ್ ಆಡೋದೊಂದೇ ಅಲ್ಲ, ಚೆನ್ನಾಗಿ ಮೆನವರ್ ಮಾಡಿದ್ರು, ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ಕೂಲಾಗಿರೋ ರನ್ಔಟು, ಅಬಾಬಾ ಆ ಒಂದು ಮೊಮೆಂಟಲ್ಲಿ ಡೈವಿಂಗ್ ಎಫರ್ಟು, ಕರೆಕ್ಟಾಗಿ ವಿಕೆಟ್ಸ್ಗೆ ಹೊಡೆದಿರೋದು. ಕ್ವಿಂಟನ್ ಡಿಕಾಕ್ನ ರನ್ಔಟ್ ಮಾಡಿಲ್ಲ ಅಂದ್ರೆ ಆ ಮ್ಯಾಚ್ ಗಾನ ಆಗೋಗಿರೋದು. 1 ರನ್ ಬಂದಿದ್ರೆ, 2 ರನ್ಔಟ್ ಆಗಿದ್ದು. ಬಟ್ ನನ್ನ ಪ್ರಕಾರ 2ನೇ ರನ್ಔಟ್ಗಿಂತ ನಂತರ ಇದು ಕೆ ಎಲ್ ರಾಹುಲ್ ಮಾಡಿದಂಥ ರನ್ಔಟು ಇನ್ನೂ ಪ್ರೆಷರಲ್ಲಿ ಇದ್ದಿದ್ದು. ತಿರ್ಗಾ ಸೂಪರ್ ಓವರ್ ತೊಗೊಂಬಂದು ನಿಲ್ಲಿಸೋದ್ರಲ್ಲ ಅದು. ಸೊ ಓವರ್ ಆಲ್ ಸಂಡೇ ಮಾತ್ರ ಎಷ್ಟು ಚೆನ್ನಾಗಿತ್ತು ಹಬ್ಬ. ನನ್ನ ಗಂಟ್ಲು ಒಂಥರ ನೋಡಪ್ಪ ಏನಪ್ಪ ಇಷ್ಟೊಂದು ಕಿರಿಸ್ತಾ ಇದ್ದೀನಿ ಅಂತ ಅನಿಸ್ಬಿಡ್ತು. ಯಾಕೆಂದ್ರೆ ಆ ಎನರ್ಜಿ ಬೇಕು ಅಂತ, ಅಷ್ಟು ಸುಲಭ ಇರಲಿಲ್ಲ. ಆ್ಯಂಡ್ ಒಂದೊಂದ್ಸರಿ ಏನಾಗುತ್ತೆ ಕಾಮೆಂಟ್ರಿ ಮಾಡುವಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಲಿಲ್ಲ ಅಂತಿದ್ರೆ ನಿಮಗೆ ಗೊತ್ತಾಗುತ್ತಿಲ್ಲ ಏನು ಹೇಳಬೇಕು ಅಂತ. ಯಾಕೆಂದ್ರೆ ರೂಲ್ಸ್ ನೋಡಿ ಏನು ಹೇಳುತ್ತೆ ಅಂತ, ಅದನ್ನ ಪ್ಲೇಯಿಂಗ್ ಕಂಡೀಷನ್ಸ್ ಅಂತಾರೆ. ಹಂಗಂದ್ರೆ ಪ್ಲೇಯಿಂಗ್ ಕಂಡೀಷನ್ಸ್ ಏನು ಅಂತಂದ್ರೆ ಒಂದೊಂದು ಟೂರ್ನಮೆಂಟ್ಗೂ ಬೇರೆ ಬೇರೆ ರೂಲ್ಸ್ ಇರುತ್ತೆ, ಸಣ್ಣ ಸಣ್ಣ ಚೇಂಜಸ್ ಮಾಡಂತಾರೆ. ನೆನ್ನೆಗೆ ರೂಲ್ ಏನಿತ್ತು ಅಂತಂದ್ರೆ ಅದು ICC ಅಡಾಪ್ಟ್ ಮಾಡ್ಕೊಂಡಿರೋ ರೂಲೇ. ಇಲ್ಲಿ ಏನಂದ್ರೆ ನಂಬರ್ ಆಫ್ ಬೌಂಡ್ರೀಸು ಅದರಿಂದ ತಗೊಂಡಿಲ್ಲ.
ಯಾರು ಸೂಪರ್ ಓವರ್ ಆಡ್ತಾರೋ ಅದು ಮುಗಿಯೋ ತನಕ ಆಗ್ತಾನೆ ಇರಬೇಕು ಅಂತ ಹೇಳಿದ್ರು. ಅಂದರೆ ಕ್ಯಾರಿ ಆಗ್ತಾನೆ ಇತ್ತು ಗೇಮು ಅಂತ. ರೂಲ್ಸು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಸೂಪರ್ ಓವರ್ ಯಾರು ಇನ್ವಾಲ್ವ್ ಆಗಿರೋ ಅವ್ರು ಈ ನೆಕ್ಸ್ಟ್ ಇನ್ವಾಲ್ವ್ ಆಗೋಂಗಿಲ್ಲ ಅಂತ. ಬೌಲರ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಆಗಿರ್ಬೋದು, ಬರೋಂಗೆ ಇಲ್ಲ ಅಂತ. ಬಟ್ ಮೆಚ್ಬೇಕ್ ಆಗಿರೋದೊಂದು ಕ್ರಿಕೆಟ್ ಅಟ್ ಇಟ್ಸ್ ಬೆಸ್ಟ್ ಅಂತ ಒಂದು ಮಾತು ಬಂತು ನನಗೆ. ಸ್ಕಿಲ್ಲು ನೀವು ಮಾತಾಡಿದ್ರೆ ಬರೋದಿಲ್ಲ, ಅದು ಆಡ್ತಾ 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 ಬಂದಿರೋ ಅಂಥದ್ದು. ಆ್ಯಂಡ್ ಬೂಮ್ರಾ ಮಾಡಿದ ಸ್ಕಿಲ್ಲು, ಇನ್ನೊಂದು ಶಮಿ ಮಾಡಿದ ಸ್ಕಿಲ್ಲು ಬ್ಯಾಟಿಂಗಲ್ಲಿ. ಕೈರನ್ ಪೊಲಾರ್ಡ್ ಅವರ ಪವರು, ಕ್ರಿಸ್ ಗೇಲ್ನ ಪವರು, ಟೈಮಿಂಗು, ಇಬ್ಬರು ಕೆರಿಬಿಯನ್ಸ್ ಆಡ್ತಾ ಇರೋದು, ಇಬ್ಬರು ಇಂಡಿಯನ್ ಬೌಲರ್ಸು ಡಿಸೈಡ್ ಮಾಡ್ತಾ ಇರೋದು, ಅಲ್ಲೇ ಗೊತ್ತಾಗ್ತಾ ಇದೆ ವರ್ಲ್ಡ್ಸ್ ಕ್ರಿಕೆಟ್ ಇಲ್ಲಿಗೆ ಎಲ್ಲಿಗೆ ತೊಗೊಂಡೋಗ್ತಾ ಇದೆ. ಎಂಟರ್ಟೈನ್ಮೆಂಟ್ ಅಂತಂದ್ರೆ ಈ ಥರ ಇರಬೇಕು ಅಂತ. ಮಧ್ಯದಲ್ಲಿ ಒಂದೇ ದಿವಸದಲ್ಲಿ ಎರಡು ಸೂಪರ್ ಓವರ್ ನೋಡೋದಕ್ಕೆ ಸಿಗದೇ ಇಲ್ಲ ಅಂತ ಅನ್ಕೊಂತೀವಲ್ಲ, ಅದಕ್ಕೆ ಹೇಳ್ತಾ ಇರೋದು. ಆ್ಯಂಡ್ ಇಂಥ ಇಂಟೆನ್ಸಿಟಿ ಗೇಮ್ ಇದ್ದಾಗ ನೋಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ, ಪ್ಲೇಯರ್ಸ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಈಗ ಒಂದು ಚಾನ್ಸ್ ಇದೆಯಾ ಕಿಂಗ್ಸ್ ಇಲೆವೆನ್ಗೆ? ಹೌದು ಇದೆ, ಯಾಕೆ ಇಲ್ಲ ಅಂತ ಹೇಳ್ತೀನಿ. ನನ್ನ ಪಾಯಿಂಟ್ಸ್ ಟೇಬಲ್ ಒಂದೇ ಅಲ್ಲ, ಈ ಮೊಮೆಂಟಮ್ ಶಿಫ್ಟ್ ಆಗಿರುತ್ತೆ. ಬಟ್ ಒಂದು ಆಶ್ಚರ್ಯ ನಂಗೆ ಏನಾಗ್ತಿದೆ ಅಂತಂದರೆ, ಮ್ಯಾಕ್ಸ್ವೆಲ್ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ. ಅದು ಯಾಕೆ ಅಷ್ಟೊಂದು ಟೆಕ್ನಿಕ್ ಚೇಂಜ್ ಮಾಡಿದ್ದಾರೆ? ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಡೌಟಾ? ಅವ್ರ ಬಂದು ಜಿಮಿನೇಷನ್ ಮಾಡ್ತಿರೋದು, ಅವರೇ ತಿದ್ಬೋದಾ, ಇನ್ನೂ ಆಪರ್ಚುನಿಟಿ ಕೊಡ್ತೀರಾ? ಸೇಮ್ ಫಿನ್ಸ್ ಥರ ಆಗಿರೋದು ಮ್ಯಾಕ್ಸಲ್ಲು, ನುಂಗಕ್ಕಾಗದಿರೋಂಥದ್ದು ಅಂತ. ಆಡ್ತಾರೆ ಔಟ್ ಆಗ್ತಾರೆ, ಆಡ್ತಾರೆ ಔಟ್ ಆಗ್ತಾರೆ, ರೆಸ್ಪಾನ್ಸಿಬಿಲಿಟಿ ಇದ್ರೂ ಕೂಡ ಮೆಂಟಲಿ ಡಿಸ್ಟರ್ಬ್ ಇದ್ದಾರಾ ಅಂತ. ಅಂದರೆ ಪ್ರೆಷರ್ ಅಲ್ಲಿ ಇದಾರ ಅಂತ, ಅದನ್ನ ಹಿಂಗೆ ಹ್ಯಾಂಡಲ್ ಮಾಡೋದು. ಪ್ರಾಬ್ಲಿ ಇದ್ರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋನಲ್ಲಿ ಮಾತಾಡ್ತೀನಿ. ಇಂಥ ಪ್ಲೇಯರ್ಸ್ಗಳಿಗೆ ಇಂಥ ಸಿಚುಯೇಷನಲ್ಲಿ ಆಸ್ ಎ ಕೋಚ್ ಏನು ಮಾಡ್ತೀವಿ ಅಂತ. ಇಷ್ಟೊತ್ತು ನೋಡಿದ್ರಿ ನನ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಂತ ತಿಳ್ಕೊಳ್ಳಿ. ಪೋಸ್ಟ್ ಸಂಡೇ ಅನಾಲಿಸಿಸ್, ಇವತ್ತು ಮಂಡೇ. ಸೊ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಟೇಬಲಲ್ಲಿ ನಾನು ಆರೆಂಜ್ ಆ್ಯಂಡ್ ಬನಾನಾ ಬಗ್ಗೆ ಮಾತಾಡಿದ್ದು. ಹಿಂಗೆ ನೋಡ್ತಾ ಇರೋ ಡ್ರೆಸ್ಸಿಂಗ್ ರೂಮ್ ಶೋ, ನಾನು ನಿಮ್ಮ ಫೀಡ್ಬ್ಯಾಕ್ಗಳನ್ನ ನೋಡ್ತಾ ಇರ್ತೀನಿ, ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಕ್ರಿಕೆಟ್ನ ನ್ಯೂಟ್ರಲ್ ಆಗಿಟ್ಟು ಮಾತಾಡೋದಕ್ಕೆ. ನನಗೆ ಯಾವ ಫ್ಯಾನ್ ಫಾಲೋಯಿಂಗು ಇಲ್ಲ, ನಾನು ಯಾವ ಚಿಯರ್ ಲೀಡ್ರು ಅಲ್ಲ. ಬಟ್ ಕ್ರಿಕೆಟ್ ಗೆಲ್ಲಬೇಕಾಗಿರೋ ಅಂಥದ್ದು ಅದೇ ಆಗಿದ್ದು ಭಾನುವಾರ.